ಕೆ ಎಸ್ ಈಶ್ವರಪ್ಪ ಅವರ ಹೇಳಿಕೆ ವಿಚಾರವಾಗಿ ನಡೆದಂತಹ ಜಟಾಪಟಿ ಕೈ ಕಮಲ ನಡುವೆ ಇನ್ನೂ ಕೂಡ ಈ ಒಂದು ಹಗ್ಗ ಜಗ್ಗಾಟ ಕಡಿಮೆಯಾಗಿಲ್ಲ ಮುಗುದಿಲ್ಲ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಅಧಿವೇಶನದಲ್ಲಿನ ಈ ಒಂದು ಧರಣಿ ಕೊನೆಗೂ ಕೂಡ ಇವರ ಪಟ್ಟು ಸಡಿಲಿಕೆ ಆಗಲಿಲ್ಲ ಕೈಪಡೆ ನಾಯಕರ ಅಹೋರಾತ್ರಿ ಧರಣಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ ಇನ್ನು ನಾಳೆ ಬಹುತೇಕ ಅಧಿವೇಶನಕ್ಕೆ ತೆರೆ ಬೀಳುವಂಥ ಸಾಧ್ಯತೆ ಇದೆ ಹೀಗಾಗಿ ಕಾಂಗ್ರೆಸ್ ಅಹೋರಾತ್ರಿ ಧರಣಿಯನ್ನು ಏನು ನಡೆಸ್ತಾ ಬಂತು ಈಶ್ವರಪ್ಪನವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಅಧಿವೇಶನಕ್ಕೆ ತೆರೆ ಬೀಳುವಂಥ ಸಾಧ್ಯತೆ ಇದೆ ಇದರ ನಡುವೆ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಹರೀಶ್ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ರಾಜ್ಯದ ಜನತೆ ಆದರೆ ಈಶ್ವರಪ್ಪನವರ ವಿರುದ್ಧ ಕಾಂಗ್ರೆಸ್ ನಡೆಸಿದಂಥ ಅಹೋರಾತ್ರಿ ಒಂದು ರೀತಿ ವೇಸ್ಟ್ ಅಂತ ಅನ್ಸ್ಬಹುದು ಯಾಕಂದ್ರೆ ಯಾವುದೇ ರೀತಿಯ ಗಂಭೀರವಾದಂಥ ವಿಚಾರಗಳು ಚರ್ಚೆಗೆ ಬಂದಿಲ್ಲ ಮತ್ತೊಂದು ಕಡೆ ಅಧಿವೇಶನ ಕೂಡ ತೆರೆ ಬೀಳುವಂತ ಸಾಧ್ಯತೆ ಇದೆ ನಾಳೆ ಸೊ ಮುಂದೇನು ಹಾಗಿದ್ರೆ ಕಾಂಗ್ರೆಸ್ನ ಹೋರಾಟ ಸೋಮಣ್ಣ ಬಹಳ ಮುಖ್ಯವಾಗಿ ಯಾಕಂತಂದ್ರೆ ಬಹುತೇಕ ನಾಳೆ ಏನು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆಯಾ ಅಧಿವೇಶನದಲ್ಲಿನ ಅಹೋರಾತ್ರಿ ಹೋರಾಟ ಅಂತಕ್ಕಂಥದ್ದು ಕೂಡ ಸದ್ಯಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕಂತಂದರೆ ಕಳೆದ ಏನು ಹದಿನಾಲ್ಕನೇ ತಾರೀಕು ಆರಂಭವಾದಂಥ ಅಧಿವೇಶನ ಏನಿದೆ ಈ ಬಾರಿಯ ಅಧಿವೇಶನ ನಿಜಕ್ಕೂ ಕೂಡ ಒಂದು ರೀತಿ ವ್ಯರ್ಥ ಪ್ರಲಾಪ ಅನ್ನೋ ರೀತಿಯಲ್ಲಿ ಕೂಡ ಒಂದು ಟೀಕೆಗಳು ವ್ಯಕ್ತ ಆಗ್ತಿದಿವೆ ಜನರ ಸಮಸ್ಯೆಯನ್ನು ಚರ್ಚೆ ಮಾಡಬೇಕಾದಂಥ ಒಂದು ಸದನದಲ್ಲಿ ಸೊ ಈ ಎರಡೂ ಪಕ್ಷಗಳ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳ ಪ್ರತಿಷ್ಠೆಯ ಪಣವಾಗಿ ಎಲ್ಲೋ ಒಂದು ಕಡೆ ಸಮಯ ಸಂಪೂರ್ಣವಾಗಿ ವ್ಯರ್ಥ ಆಯ್ತಾ ಅನ್ನೋ ರೀತಿಯಲ್ಲಿ ಕೂಡ ಒಂದು ರೀತಿ ಜನಾಭಿಪ್ರಾಯ ವ್ಯಕ್ತ ಆಗ್ತಿದೆ ಸೊ ಒಂದು ಇಲ್ಲಿ ಯಾಕಂತಂದ್ರೆ ಈಶ್ವರಪ್ಪ ಅವ್ರಿಗೆ ನೀಡಿದಂತ ಒಂದು ರಾಷ್ಟ್ರಧ್ವಜಕ್ಕೆ ಧ್ವಜಕ್ಕೆ ಸಂಬಂಧಪಟ್ಟ ವಿವಾದಾತ್ಮಕ ಹೇಳಿಕೆಯನ್ನು ಇಟ್ಕೊಂಡು ಅಹೋರಾತ್ರಿ ಧರಣಿ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಕಂಡು ಕೈಗೊಂಡಿದ್ರು ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೇ ಹೋಗ್ತೀವಿ ಅಂತಕ್ಕಂಥ ಬಲವಾದ ಆತ್ಮವಿಶ್ವಾಸದಲ್ಲಿ ಅವರು ಸೊ ನಿರ್ಧಾರವನ್ನ ಕೈಗೊಂಡರು ಸೊ ಅದಾದ ನಂತರ ಇಲ್ಲಿ ಇವತ್ತಿಗೆ ಕೂಡ ಐದನೇ ದಿನಕ್ಕೆ ಅದು ಆಹೋರಾತ್ರಿ ಧರಣಿಯನ್ನು ಕೂಡ ಇವತ್ತು ಮುಕ್ತಾಯ ಆಗಿದೆ ಆರನೇ ದಿನಕ್ಕೆ ಈಗ ಕಾಲಿಟ್ಟಿದೆ ಸೊ ಒಂದು ಇಲ್ಲಿ ಸ್ಪಷ್ಟ ಆಗ್ತಿದೆ ಬಹುಶಃಕ್ಕ ಕೂಡ ದಿನೇ ದಿನೇ ಅದನ್ನು ಆರಂಭದಲ್ಲಿ ಗದ್ದಲ ಕೋಲಾಹಲ ಕಾರಣಕ್ಕಾಗಿ ಕೆಲವು ಗಂಟೆಗಳ ನಂತರ ಅಂದರೆ ಒಂದು ಅರ್ಧ ಒಂದು ಒಂದು ಗಂಟೆಗಳ ನಂತರ ಅದನ್ನು ಮತ್ತೆ ಮಾಮೂಲಿಯಂತೆ ಕಲಾಪಗಳನ್ನ ಕೂಡ ಮುಂದೂಡ್ತಕ್ಕಂಥ ಪ್ರಸಂಗಗಳು ದಿನನಿತ್ಯ ನಡೀತಾನೆ ಇದೆ ಇದು ಸಹಜವಾಗಿ ಹಿಂದಿನಂತೆ ಆಗ್ತಾನೆ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಒಂದು ರೀತಿಯಲ್ಲಿ ಸಹಜವಾಗಿ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸೊ ಸದನ ನಡೆಯೋಕೆ ಅವಕಾಶ ಕೊಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಸೊ ಒಂದು ಬಿಜೆಪಿ ನಾಯಕರ ನಿರೀಕ್ಷೆ ಇತ್ತು ಅನಿಸುತ್ತೆ ಆದ್ರೆ ಕೂಡ ಇವತ್ತು ಅದೇ ರೀತಿಯಲ್ಲಿ ಕೂಡ ಪಟ್ಟಿ ಹಿಡಿದಂಥ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಸದನ ನಡೆಯೋದಕ್ಕೆ ಅವಕಾಶ ಕೊಡಲಿಲ್ಲ ಒಂದು ಬಾವಿಗಿಳಿದು ಉಗ್ರ ಹೋರಾಟವನ್ನು ನಡೆಸ್ತಾ ಇದ್ರು ಸೊ ಈ ಒಂದು ಹಂತದಲ್ಲಿ ತರಾತುರಿಯಲ್ಲಿ ಕೂಡ ಇವತ್ತು ಸೊ ಸರ್ಕಾರ ನಾಲ್ಕು ಮಸೂದೆಗಳನ್ನ ಮಂಡಿಸುವ ಮೂಲಕ ಅದನ್ನು ಕೂಡ ಅಂಗೀಕಾರ ಪಡೆಯುವಂಥ ಒಂದು ಪ್ರಯತ್ನ ಮಾಡಿದ್ರು ಒಂದು ಇಲ್ಲಿ ಸ್ಪಷ್ಟ ಆಗ್ತಿದೆ ನಾಳೆ ಬಹುತೇಕ ಕೂಡ ಅಧಿವೇಶನಕ್ಕೆ ಅನಿರ್ದಿಷ್ಟವಾಗಿ ತೆರೆ ಬೀಳ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿ ಸರ್ಕಾರ ಇವತ್ತು ನಾಲ್ಕು ಏನು ಮಸೂದೆಗಳನ್ನ ತರಾತುರಿಯಲ್ಲಿ ಕೂಡ ಒಂದು ಪ್ರಯತ್ನ ಪ್ರಯತ್ನ ಮಾಡುವ ಮೂಲಕ ಅದನ್ನ ಸೊ ನಾಳೆ ಒಂದು ಸ್ಪಷ್ಟ ಆಗ್ತಿದೆ ನಾಳೆ ಏನು ಕಾಂಗ್ರೆಸ್ ನಾಯಕರು ಮತ್ತೆ ಬಿಗಿಪಟ್ಟ ನಡೆದಿದ್ದಾರೆ ಅಂದ್ರೆ ಸದನದಲ್ಲಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರು ಕಾಂಗ್ರೆಸ್ ನಾಯಕರು ಸದನದಲ್ಲಿ ಅಹೋರಾತ್ರೆಗೆ ಯಾವುದೇ ರೀತಿಯ ಉತ್ತರಗಳು ಸಿಕ್ಕಿಲ್ಲ ಅದೇ ಕಾರಣಕ್ಕಾಗಿ ನಾಳೆ ಮತ್ತೆ ಅದನ್ನೇ ಪಟ್ಟಿ ಹಿಡಿಯುವಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರು ಹೇಳಿದರೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂದ್ರೆ ಅಧಿವೇಶನ ಎಷ್ಟು ದಿನಗಳ ಕಾಲ ಇರುತ್ತೋ ಅಷ್ಟು ದಿನಗಳ ಕಾಲ ನಿರಂತರವಾಗಿ ಸದನದಲ್ಲಿ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಹಾಗಾಗಿ ಇದು ತಕ್ಷಣಕ್ಕೆ ನಿಲ್ಲುವಂತ ಒಂದು ಸಾಧ್ಯತೆಗಳು ಕಾಣಿಸ್ತಲ್ಲ ಅದೇ ಕಾರಣಕ್ಕೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸುತ್ತಿದೆ ನಾಳೆ ಬಹುತೇಕ ಕೂಡ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ಒಂದನ್ನ ನಿರ್ಣಯದ ಮೇಲೆ ಸಿಎಂ ಉತ್ತರ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಅದಾದ ನಂತರ ಅಧಿವೇಶನವನ್ನ ಅವಧಿಗೆ ಮುಂದೂಡ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿರುವಂತದ್ದು ಸೋಮಣ್ಣ ಅಂದ್ರೆ ಹರೀಶ್ ಕಾಂಗ್ರೆಸ್ ನಡೆ ಏನಿರುತ್ತೆ ಅಂದ್ರೆ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗಳಾಗಿರಬಹುದು ಅಥವಾ ನಾಳೆ ಕೊನೆ ದಿನ ಸ್ವಲ್ಪ ಜೋರಾಗಿ ಅಬ್ಬರ ಈ ಒಂದು ಆಲೋಚನೆಗಳಿದ್ದಾರೆ ಹೇಗೆ ಸುಮಣ ಯಾಕಂತಂದರೆ ಆರಂಭದಲ್ಲಿ ಯಾಕಂದರೆ ಹಿಜಾಬ್ ವಿಷಯಕ್ಕಿಂತಲೂ ಕೂಡ ಎಲ್ಲೊಂದು ಕಡೆ ಈಶ್ವರಪ್ಪ ಅವರ ಹೇಳಿಕೆ ರಾಷ್ಟ್ರಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಇಟ್ಕೊಂಡು ಮುಂದುವರೆದಂಥ ಕಾಂಗ್ರೆಸ್ ನಾಯಕರು ಆರಂಭದಲ್ಲಿ ಅತ್ಯುತ್ಸಾಹದಿಂದ ಕೂಡ ಅವರೆಲ್ಲರೂ ಕೂಡ ತೊಡಗಿಸ್ಕೊಂಡ್ರು ಇದನ್ನು ಲಾಜಿಕಲ್ ಹಿಂಡಿಗೆ ತಗೊಂಡು ಹೋಗಿ ಹೋಗ್ತೀವಿ ಈಶ್ವರಪ್ಪ ಅವ್ರನ್ನ ಸಂಪುಟದಿಂದ ಕೈ ಬಿಡುವಂಥ ಕೈ ಬಿಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೀವಿ ಅದು ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಬಲವಾದ ವಿಶ್ವಾಸ ಇತ್ತು ಆದರೆ ದಿನ ಕಳೆದಂತೆ ಸೊ ಎಲ್ಲ ಒಂದು ಕಡೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ಭಾವನೆ ಕೂಡ ಈಗ ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಮೂಡಿದೆ ಅದೇ ಕಾರಣಕ್ಕೆ ಸರ್ಕಾರ ನಾಳೆ ಏನು ಅಧಿವೇಶನ ಅವಧಿ ಮುಂದೂಡ್ತಾರೆ ಅಂತಕ್ಕಂಥ ಒಂದು ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಾಳೆ ಒಂದು ಮತ್ತೊಂದು ಪ್ಲಾನ್ ಅನ್ನು ಕೂಡ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ ಅದು ಕೂಡ ರಾಜ್ ಭವನ ಚಲೋ ಕಾರ್ಯಕ್ರಮವನ್ನು ನಾಳೆ ಸಂಜೆ ನಾಲ್ಕು ಗಂಟೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ನಾಳೆ ಯಾಕಂದ್ರೆ ಸದನದ ಒಳಗೆ ಏನು ಅವರು ಅಂದ್ಕೊಂಡಂತೆ ನಿರೀಕ್ಷಿತವಾಗಿ ಪ್ರತಿಫಲ ಸಿಕ್ಕಿಲ್ಲ ಹಾಗಾಗಿ ಸದನದ ಹೊರಗೆ ಹೋರಾಟ ಮಾಡುವಂಥದ್ದು ಕೂಡ ಇವತ್ತು ಆರಂಭವಾಗಿದೆ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಹೋರಾಟಗಳು ನಡೀತಿದ್ವು ಈಶ್ವರಪ್ಪ ವಿರುದ್ಧ ಸೊ ಅದರ ಮುಂದುವರೆದ ಭಾಗವಾಗಿ ಕೊನೆಯ ಹತ್ತಿರವಾಗಿ ಅಂಗವಾಗಿ ಕಾಂಗ್ರೆಸ್ ನಾಯಕರು ನಾಳೆ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ ರಾಜ್ಯಪಾಲರಿಗೆ ಅವ್ರನ್ನ ವಜಗೊಳಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ರಾಜ್ಯಪಾಲರ ಮೂಲಕ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಒಂದಂತೂ ಸ್ಪಷ್ಟ ಕಾಂಗ್ರೆಸ್ ನಾಯಕರಿಗೆ ನಿಜಕ್ಕೂ ಕೂಡ ಅಹೋರಾತ್ರಿ ಧರಣಿ ಏನಿತ್ತು ಅದು ನಿರೀಕ್ಷೆಯಂತ ಫಲ ಸಿಕ್ಕಿಲ್ಲ ಅಂತ ಕಾಣಿಸ್ತದೆ ಹಾಗಾಗಿ ನಾಳೆ ರಾಜ್ಯಪಾಲರನ್ನು ಭೇಟಿ ಮಾಡುವ ಮೂಲಕ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸುವಂತ ಒಂದು ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಹೆಂಡಿರುವಂತದ್ದು ಸೋಮಣ್ಣ ಥ್ಯಾಂಕ್ ಯು ಹರೀಶ್ ತಮ್ಮಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್